ಧಾರಣಿ, ಇವತ್ತು ಇನ್ನೊಂದು ಕತೆ ಅಂಡಿಗೆ ಬಂದಿದ್ದೀಯಾ? ಹಾ ಹೌದು, ನಂಗೆ ಅಂತೂ ಕತೆ ಕೇಳಿ ಕೇಳಿ ತುಂಬಾ ಖುಷಿ ಆಗಿದೆ. ಹೌದಾ, ಹಾಗಾದ್ರೆ ನಾನು ಇವತ್ತು ಇನ್ನೊಂದು ಕತೆ ಹೇಳ್ತೇನೆ. ಒಂದು ವೃದ್ಧರಂದ್ರೆ ಅಜ್ಜಂದಿರ ಗ್ರೂಪ್ ಇತ್ತು. ಗ್ರೂಪ್ ಅಂದ್ರೆ ಮಂಡಳಿ ಇತ್ತು. ಅವರೆಲ್ಲ ಯೋಚನೆ ಮಾಡಿದ್ರು, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗುವ, ತುಂಬಾ ಸಮಯ ಆಯಿತು ದೇವಸ್ಥಾನಕ್ಕೆ ಹೋಗುವ, ನಾವು ತೀರ್ಥಯಾತ್ರೆ ಮಾಡುವ ಅಂತ ಹೇಳಿದ್ರು. ತೀರ್ಥಯಾತ್ರೆ ಅಂತ ಹೇಳುವಾಗ ಎಲ್ಲರಿಗೆ ಒಮ್ಮೆ ಖುಷಿ ಆಯ್ತಾ, ಹೋಗುವ. ಆದರೆ ಅವರ ಅಜ್ಜಂದಿರು ಅವರದ್ದು ಸಾಮಾನೆಲ್ಲ ಹಿಡಿಲಿಕ್ಕೆ ಮತ್ತು ಅವರಿಗೆ ಅಲ್ಲಿ ರೂಮ್ ಎಲ್ಲ ಇದು ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು. ಹಾಗೆ ಒಂದು ಒಳ್ಳೆ ಯುವಕನನ್ನು ತಗೊಂಡ್ರು. ಆ ಹುಡುಗನನ್ನು ಕರ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಅವರಿಗೆ ರೂಮ್ ಎಲ್ಲ ಸೆಟ್ ಮಾಡೋದು, ಅಂದರೆ ಅವರಿಗೆ ಚಾಪೆ ಹಾಸೋದು ಅದೆಲ್ಲ ಮಾಡ್ತಾ ಇದ್ರು. ಹಾಗೆ ಆವಾಗ ಆ ಕಾಲದಲ್ಲಿ ಪೇಟಿಎಂ ಆಗಲಿ, ಗೂಗಲ್ ಪೇ ಆಗಲಿ, ಫೋನ್ಪೇ ಅಂಥದ್ದೆಲ್ಲ ಇರಲಿಲ್ಲ. ಅವರು ಹಣವನ್ನು ಚೀಲದಲ್ಲೇ ತಗೊಂಡು ಹೋಗಬೇಕಿತ್ತು. ಎಲ್ಲರ ಹತ್ರ ಬೇಕಾದಷ್ಟು ಹಣ ಇತ್ತು. ತೀರ್ಥಯಾತ್ರೆ ಅಂದರೆ ಹೀಗೆ ಸುಮ್ಮನೆ ಹಣ ಇಲ್ಲದೆ ಹೋಗಲಿಕ್ಕಾಗೋದಿಲ್ಲಲ್ಲ. ತಿನ್ನಲಿಕ್ಕೆ ಬೇಕಾಗ್ತದೆ, ಸುಮಾರು ಕಡೆಗೆ ಬೇಕಾಗ್ತದೆ. ರೂಮಿಗೆ ಆದರೆ ರೂಮಿಗೆ ಅವರಿಗೆ ಕೊಡಲಿಕ್ಕೆ ಸುಮಾರು ಕಡೆ ಬೇಕಾಗ್ತದೆ. ಅವರು ಚೀಲದಲ್ಲಿ ಸುಮಾರು ಹಣಗಳನ್ನು, ಎಲ್ಲರ ಹತ್ರ ತುಂಬ ಹಣ ಇತ್ತು. ಒಂದು ದಿವಸ ಈ ಹುಡುಗ ತೀರ್ಥಯಾತ್ರೆ ನಡೀತಾ ಇರುವಾಗ ಇಲ್ಲಿ ಒಂದು ಸಂದರ್ಭದಲ್ಲಿ ಒಂದು ವೃದ್ಧರೆಲ್ಲ ಹಣ ಕೊಡಬೇಕಾಯಿತು. ಟೋಲ್ ಆಗಲಿ ಏನಂತಕ್ಕೆ ಆದರೂ ಒಂದು ವೃದ್ಧರಿಗೆ ಹಣ ಕೊಡಬೇಕಾಯಿತು. ಹಣ ಕೊಡಬೇಕಾಗುವಾಗ ಇವನು ನೋಡಿದ, ಇವರ ಚೀಲದಲ್ಲಿ ಎಷ್ಟು ಹಣ ಇದೆ, ಅವನ ಕಣ್ಣು ಅದರಲ್ಲೇ ಬಂತು, ಎಲ್ಲರ ಚೀಲದಲ್ಲಿ ಕಣ್ಣು. ಹಾಗೆ ರಾತ್ರಿ ಆಗುವಾಗ ಎಲ್ಲರ ಎಲ್ಲಿಯಾದರೂ ಹೋದಾಗ ಎಲ್ಲರೂ ಮಲಗಿದ ಮೇಲೆ ಇವನು ನಿಧಾನಕ್ಕೆ ಎಲ್ಲರ ಬಟ್ಟೆ ಚೆಕ್ ಮಾಡೋದು, ಅವರ ಲಗೇಜ್ಗಳನ್ನೆಲ್ಲ ಚೆಕ್ ಮಾಡೋದು, ಆಚೆ ಈಚೆ ಹುಡುಕೋದು, ಅವರ ದಿಂಬಿನ ಅಡಿಗೆ ಹುಡುಕೋದು, ಎಲ್ಲ ಆ ಕಡೆ ಹುಡುಕ್ತಾ ಇದ್ದ. ಹಾಂ ಹೌದು, ಆವಾಗ ಅವನು ದಿಂಬಿನ ಕಡೆ ಹುಡುಕುವಾಗ ಎಲ್ಲಿ ಸಹ ಇವನಿಗೆ ಹಣ ಸಿಗ್ತಾ ಇರಲಿಲ್ಲ. ಅವನು ದಿನ ಅಲ್ಲಿದೆ ಓದಿಸ್ತಾ ಇದ್ದ, ಮುಂದುವರಿಸ್ತಾ ಇದ್ದ. ಎಲ್ಲಿದೆ ಹಣ ಅಂದರೆ ಅವನಿಗೆ ಆ ಹಣ ಬೇಕಾಗಿತ್ತು. ಅವನು ಅದರ ಮೇಲೇ ಕಣ್ಣು ಹಿಡಿತಾ ಇದ್ದ. ಬಟ್ ನೆಕ್ಸ್ಟ್ ಡೇ ಆ ಹಣ ಕಾಣಿಸ, ಹಿಂದಿನ ರಾತ್ರಿ ಅವನಿಗೆ ಕಾಣಿಸಿರೋದು, ನೆಕ್ಸ್ಟ್ ಡೇ ಅವ್ರು ಹಣ ಎಣಿಸಿ ಬೇರೆಯವರಿಗೆ ಕೊಡ್ತಾ ಇದ್ರು. ಹಾಂ ಹೌದು, ಅವರಿಗೆ ಬೇರೆಯವರಿಗೆ ಎಣಿಸಿ ಕೊಡ್ತಾ ಇದ್ರು. ಅವಾಗ ಇವನು ಯೋಚನೆ ಮಾಡ್ತಾ ಇದ್ದ, ಎಲ್ಲಿ ಇಡ್ತಾರಪ್ಪ ಇವ್ರ ಹಣ, ಎಲ್ಲ ಕಡೆ ಹುಡುಕ್ತಾ ಇದ್ದ. ಹಾಗೆ ಇದು ತೀರ್ಥಯಾತ್ರೆ ಲಾಸ್ಟ್ ದಿವಸ ಬಂತು. ಆವಾಗ ಇವನಿಗೆ ತಡಿಲಿಕ್ಕಾಗಲಿಲ್ಲ ಅಂತ, ಎಲ್ಲಿ ಇಟ್ಟಿರ್ಬೋದಪ್ಪ. ಇವನು ಕುತೂಹಲದಿಂದ ಒಂದು ಅಜ್ಜನ ಹತ್ರ ಕೇಳಿದ, ಅಜ್ಜ ನೀವು ಈ ಹಣಗಳದ ಪೋಟ್ಲಿ ಇದೆ ಅಲ್ಲ, ಅದನ್ನು ಎಲ್ಲಿ ಇಡ್ತೀರಿ ಎಂದು ಕೇಳಿದ. ಆವಾಗ ಹೇಳಿದ ಅಜ್ಜ, ಹೇಳಿದ, ನನಗೆ ನೀನು ಬರುವ ದಿವಸನೇ ನಮಗೆ ಗೊತ್ತಾಗಿದೆ, ನಿಮಗೆ ನಿನಗೆ ನಮ್ಮ ಹಣದ ಮೇಲೆ ಕಣ್ಣು ಉಂಟು, ಹಾಗಾಗಿ ನಾವು ಈ ಹಣದ ಇದಿದೆ ಅಲ್ಲ ನಿನ್ನ ತಲದಿಂಬಿನ ಅಡಿಯಲ್ಲೇ ಇಡ್ತೇವೆ ಅಂತ ಹೇಳಿದರು. ಆವಾಗ ಇವನಿಗೊಮ್ಮೆ ಶಾಕ್ ಆಯಿತು, ಎಲ್ಲ ಕಡೆ ಹುಡುಕಿದೆ, ನನ್ನ ದಿಂಬಿನ ಅಡಿಯಲ್ಲೇ ಇತ್ತಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿದರು. ಹಾಗೆ ಅಜ್ಜ ಹೇಳ್ತಾನೆ, ನಮ್ಮ ಖುಷಿ ನಮ್ಮ ಹತ್ರನೇ ಇರ್ತದೆ, ನಾವು ಬೇರೆಯವರ ಖುಷಿ ನೋಡಲಿಕ್ಕೆ ನಮಗೆ ಅದು ಬೇಕು, ಅವ್ರ ಹತ್ರ ತುಂಬ ಇದೆ, ನಾನು ಆ ಖುಷಿಯನ್ನು ತಗೊಳ್ತೇನೆ ಅಂತ ಯೋಚಿಸಬಾರ್ದು. ನಮ್ಮ ಹತ್ರನೇ ಆ ಖುಷಿ ಇರ್ತದೆ, ನಾವು ಬರೀ ಹುಡುಕ್ಲಿಕ್ಕೆ ಇರ್ತದೆ, ಅದನ್ನು ಆ ಖುಷಿಯನ್ನು ನಾವು ನೋಡಬೇಕು. ಈಗ ನಮ್ಮ ಹತ್ರ ಶಾಲೆಯಲ್ಲಿ ಬ್ಯಾಗ್ ಇರ್ತದೆ, ನನ್ನ ಹತ್ರ ಒಂದು ಬ್ಯಾಗ್ ಉಂಟು ಅಂತ ತಿಳ್ಕೊ, ಇನ್ನೊಬ್ಬನ ಹತ್ರ ಅದಕ್ಕಿಂತ ಚಂದದ ಬ್ಯಾಗ್ ಇರ್ತದೆ, ನಾನು ಹೇಳ್ತೇನೆ ಇವನ ಹತ್ರ ಚಂದ ಇದೆ, ನನಗೆ ಇದೇ ಬ್ಯಾಗ್ ಬೇಕು, ನಾನು ಆವಾಗ ನನಗಿದೇ ಬ್ಯಾಗ್ ಬೇಕು, ಅವನ ಬ್ಯಾಗಿನ ಮೇಲೆ ಕಣ್ಣಿರ್ತದೆ. ಮಾತ್ರ ಎಷ್ಟೋ ಜನರ ಹತ್ರ ಬ್ಯಾಗ್ ಇರುವುದಿಲ್ಲ, ನಮ್ಮ ಎಷ್ಟೋ ಜನರ ಹತ್ರ ಏನೂ ಇರುವುದಿಲ್ಲ, ನಾವು ಆ ಲೆಕ್ಕಕ್ಕೆ ಯೋಚನೆ ಮಾಡಬೇಕು. ನನ್ನ ಹತ್ರ ಅವನಕ್ಕಿಂತ ಚಂದದ ಬ್ಯಾಗ್ ಬಿಡಿ, ನನ್ನ ಹತ್ರ ಬ್ಯಾಗ್ ಇಡಲಿಕ್ಕೆ, ಪುಸ್ತಕ ಇಡಲಿಕ್ಕೆ ಒಂದು ಒಳ್ಳೆಯಾದ ಬ್ಯಾಗ್ ಇದೆ, ವ್ಯವಸ್ಥೆ ಇದೆ. ಹೆಚ್ಚಿನವ್ರ ಹತ್ರ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಬರ್ತಾ ಇರ್ಬೋದು, ಕೆಲವೊಬ್ಬರ ಹತ್ರ ಓದಲಿಕ್ಕೆ ಇದಿರಲಿಕ್ಕಿಲ್ಲ, ಮಾತ್ರ ನನ್ನ ಹತ್ರ ಏನಿದೆ ಅದು ನನ್ನ ಖುಷಿ ಅಂತ ಆ ಅಜ್ಜ ಅವನಿಗೆ ಹೇಳ್ತಾರೆ. ಈಗ ನಿನಗೇನು ಅನಿಸಿತ್ತು ಈ ಕಥೆಯಿಂದ? ನನಗೆ ಈ ಕಥೆಯಿಂದ ನಮ್ಮ ಹತ್ರ ಏನಿದೆ ಅದರಲ್ಲೇ ಖುಷಿ ಪಡ್ಬೇಕಂತ ನನಗೆ ಅನಿಸ್ತು. ಹಾ ಹೌದು, ಅವಳು ಹೇಳ್ತಿರೋದು ಸರಿ, ನಮ್ಮ ಹತ್ರ ಏನಿದೆ ಅದರಲ್ಲೇ ಹೆಚ್ಚು ಖುಷಿ ಪಡಬೇಕು, ನಾವು ಇನ್ನೊಬ್ಬರ ಹತ್ರ ಏನಿದೆ ಅದನ್ನು ಕಂಪ್ಯಾರಿಸನ್ ಮಾಡಬಾರ್ದು. ನಿನಗೇನು ಅನ್ನಿಸ್ತದೆ? ನನಗೆ ಸಹ ಹಾಗೇನೇ ಅನಿಸ್ತು. ಹಾ ಹೌದಾ, ಮುಂದಿನ ಬಾರಿ ಇನ್ನೊಂದು ಕಥೆಯೊಟ್ಟಿಗೆ ಬರ್ತೇನೆ. ಧನ್ಯವಾದಗಳು. Please subscribe to our channel. Click on the bell icon for the latest notifications.